ಡಾಕ್ಟರ್ ಸಾಯಿಲ್ ಡಿಕಂಪೋಸರ್ ಬಳಸ್ಕೊಂಡು ಇಲ್ಲೊಂದು ಎರೆಹುಳ ತೊಟ್ಟಿ ಅಂತ ಮಾಡ್ಕೊಂಡಿದ್ದಾರೆ. ನೋಡಿ ಎಲ್ಲ ಅರ್ಧಡಿ ಮೇಲೂ ಐತೆ, ಒಂದೊಂದು ಒಂದಡಿನೂ ಐತೆ. ಎಷ್ಟು ದಿನಕ್ಕೆ ಗೊಬ್ಬರ ಆಗುತ್ತೆ ಸರ್? ಗೊಬ್ಬರ ಇದು ಕರೆಕ್ಟ್ ಒಂದೂವರೆ ತಿಂಗಳಿಗೆ ಆಯ್ತದೆ. ಒಂದು ಲೀಟ್ರ್ ಎರೆ ಜರ ತಗೊಂಡ್ರೆ 10 ಲೀಟ್ರ್ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಒಂದು ಆರೋಗ್ಯವಾಗಿ ಗಿಡ ಬರುತ್ತೆ. ನೋಡಿ ಇಲ್ಲಿ ಈ ರೈತರು ಏನು ಮಾಡಿದ್ದಾರೆ ಅಂದರೆ, ಎರೆಹುಳ ಗೊಬ್ಬರ ಅಂತ ಹೊರಗಡೆಯಿಂದ 10 ರೂಪಾಯಿ 9 ರೂಪಾಯಿ ಆ ಥರ ಕೆ ಜಿಗೆ ತಂದಾಕ್ತಾರೆ. ಇಲ್ಲಿ ತಾವು ಇವರು ಈ ತೋಟದಲ್ಲಿ ಏನು ಸೃಷ್ಟಿಯಾಯ್ತು ಎರೆಹುಳನ ಅಲ್ಪ ಸ್ವಲ್ಪ ಕೂಡಿಟ್ಕೊಂಡು ಜೊತೆಗೆ ಡಾಕ್ಟರ್ ಸಾಯಿಲ್ ಡಿಕಂಪೋಸರ್ ಬಳಸ್ಕೊಂಡು ಇಲ್ಲೊಂದು ಎರೆಹುಳ ತೊಟ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನು ಯಾವ ರೀತಿ ಪೂರ್ತಿಯಾಗಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನಾನು ಅವರಿಂದನೇ ಮಾತಾಡ್ತೀನಿ. ಏಕೆಂದರೆ ಈ ಎರೆಹುಳ ತೊಟ್ಟಿ ಅನ್ನೋದು ಯಾವ ರೀತಿ ಇದೆ ಅಂದರೆ, ನೋಡಿ ಇಲ್ಲಿ ನೋಡ್ಬೋದು, ನೋಡಿ ನೋಡಿ ಇಲ್ಲೇ ನೋಡಿ, ಹಾಂ ನೋಡಿ ಯಾವ ಥರ ಇದೆ, ಅರ್ಧ ಅಡಿ ಐತೆ ನೋಡಿ. ಇಲ್ಲಿ ನೋಡಿ ಎಲ್ಲ ಅರ್ಧಡಿ ಮೇಲೂ ಐತೆ, ಒಂದೊಂದು ಒಂದಡಿನೂ ಐತೆ. ಹೆಂಗಿದೆ ಅಂದರೆ ತುಂಬ ಅದ್ಭುತವಾಗಿದೆ ಸರ್. ಎಷ್ಟು ದಿವಸ ಆಗಿದೆ ಇದು ರೆಡಿಯಾಗಿ? ಸರ್ ಇದೀಗ ಮೂರನೇ ಬ್ಯಾಚ್ ಸರ್ ನೋಡಿ ಮಾಡ್ತಾ ಇರೋದು. ನಾವೇನು ಕೇಳ್ತೀವಿ ಟೀ ಪುಡಿ ಥರ ಇರಬೇಕು ಅಂತ ಆ ಥರ ಇದೆ ಸರ್. ನೀವು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ ಅಂತ ಸರ್? ಇದು ಮಾಮೂಲು ಸಿಗುತ್ತೆ, ಇದು ಟಾರ್ಪಲ್ ಹೊರಗಡೆಯಿಂದನೇ ಫಸ್ಟ್ ಕಂಪ್ನಿಯವ್ರು ತಗೊಂಡು ಕೊಟ್ಟರು ಒಂದು ಮಾಡಿ ಅಂತ ಎಲ್ಲ ಮಾಡಿದ್ವಿ. ಸತ್ತೈತೆ ತೋಟದಲ್ಲಿ ಸಿಗೋದು ಎಲ್ಲ ಮಾಡಿ ಅಕ್ಕೂಟ ಎಲ್ಲ ಮಾಡಿದೆ. ಆಮೇಲೆ ಗೊಬ್ಬರನೂ ತೆಗ್ದಾಯ್ತು ಅವ್ರ ಕಡೆ ಇದ್ದು. ಆಮೇಲೆ ಪುನಃ ಏನು ಮಾಡಿದೆ ನಾನೇ ಒಂದು ಐಡಿಯಾದಲ್ಲಿ ಮಾಡುವ ಅಂದ್ಬಿಟ್ಟು ಗುಂಪು ಬಾಳೆಗಳು ಮಾಡಿದಂಗೆಲ್ಲ. ಇದೆಲ್ಲ ಮೇಯ್ನು ಎರೆಹುಳಕ್ಕೆ ಇದು ಬೇಕು, ಇದು ಪೊಟಾಷ್ ತ್ಯಾಜ್ಯ ಇದಕ್ಕೆ. ಅದಕ್ಕೆ ಮಾಡಿದೀನಿ ಬಾಳೆ ಇದ್ದದ್ದು ಬಂದರೆ ಬರಲಿ ಇಲ್ಲಾಂದ್ರೆ ಇರಲಿ ಅನ್ಕೊಂಡೆ. ಹಿಂಗೆ ನೋಡಿ ಹಿಂಗೆಲ್ಲ ಬಿದೋಯ್ತದೆ, ಕಟ್ ಮಾಡಿ ಇದೆಲ್ಲ ಒಂದು ತೋ ಹಿಂಗೆ ಗುಡ್ಡೆ ಹಾಕಿರ್ತೀನಿ. ಈ ಡಾಕ್ಟರ್ ಸಾಹೇಬ್ ಡಿಕಂಪೋಸರ್ ಇದೆ, ಒಂದು ಬಾಟ್ಲು ನೋಡಿ ಇಲ್ಲೇ ಐತೆ ಇದೆ ಬಾಟ್ಲು. ಅದನ್ನ ಏನ್ ಮಾಡ್ತೀವಿ 500 ಲೀಟರ್ ನೀರ್ ಮಿಕ್ಸ್ ಮಾಡಿ ಇದು ಅಡಿಗೆ ಒಂದ್ ಲೇಯರ್. ಈ ಬಾಳೆ ತ್ಯಾಜ್ಯ ಹಾಕೋದಿತ್ತು ಅಡಿಗೆ ಪೂರ್ತಿ, ಇಲ್ಲೇ ಕಾಯಿ ಸಿಪ್ಪೆ ಅದನ್ನ ಹಾಕೋದು ಒಂದ್ ಲೇಯರ್. ಪುನಃ ಆಮೇಲೆ ಸಗಣಿ ಬೊಗಡೆ ಮಾಡ್ಬಿಟ್ಟು ಹಾಕೋದು, ಪುನಃ ಹಸಿ ಸಗಣಿ ಹಾಕೋದು, ಪುನಃ ಈ ಬಾಳೆ ಎಲ್ಲ ಕಟ್ ಮಾಡಿರ್ತಿಲ್ಲ ಸತ್ತೆ ಪಾರ್ತಿ ತೋಟದಲ್ಲಿ ನಮ್ದು ಇದು ತ್ಯಾಜ್ಯ ಅಡಿಕೆ ಪಟ್ಟೆ ಇಟ್ಟೆ ಎಲ್ಲ ಪೂರ್ತಿ ಒಂದೊಂದ್ ಲೇಯರ್ ಹಂಗೆ ಹಂಗೆ ಫುಲ್ ಲಾಸ್ಟ್ ತನಕ ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನ ನೀರು ಮೇಂಟೈನ್ ಮಾಡ್ಬೇಕು. ಡಿಕಂಪೋಸರ್ ಲಾಸ್ಟ್ ಅಲ್ಲಿ ಹಾಕ್ತೀರಾ ಮಧ್ಯ ನಮ್ಗೆ ಯಾವ ಟೈಮ್ ಸಿಗುತ್ತೆ ಅವಾಗ ಹಾಕ್ಬಿಟ್ಬಿಡೋದು. ಎಲ್ಲರೂ ತಂದು ಬಿಟ್ಟಿರೋದಾ ಇಲ್ಲ? ಫಸ್ಟ್ ಅವ್ರು ಕೊಟ್ಟಿದ್ರು ಒಂದ್ಸತಿ, ಅದು ಸ್ವಲ್ಪ ಆಯ್ತು. ಆಮೇಲೆ ಡಿಕಂಪೋಸರ್ ಆದ್ಮೇಲೆ ಎರೆಹುಳ ಆಯ್ತು. ಆಮೇಲೆ ತೋಟದಲ್ಲೆಲ್ಲ ಈ ಬಾಳೆ ನೆಡ್ಬೇಕಾರೆ ಗುಂಡಿ ಹೊಡ್ಬೇಕಾರೆಲ್ಲ ಸಿಗ್ತಾ ಇತ್ತು. ಇನ್ನು ಅದನ್ನು ತಂದು ಒಳಗಡೆ ಬಿಟ್ಟೆ ದೇಸಿ, ಇದು ಅವ್ರದ್ದು ಬಿಡೋದು ಸಣ್ಣ ರೀ ಶುದ್ಧ ಬರಕಿಲ್ಲ, ಸಣ್ಣಕ್ಕೆ ಇರುತ್ತೆ ಅದು, ಇಷ್ಟೇ ಉದ ಬರೋದು ಒಂಥರ ಬ್ಲೂ ಕಲರ್ ಇರುತ್ತೆ. ಇದೆಲ್ಲ ಸೇಮ್ ನೋಡಿ, ಇದು ಬೇರೆ ರೆಡ್ ಬಂದ್ಬಿಟ್ಟಿದೆ ನೋಡಿ, ಇದು ಇಷ್ಟು ಉದ್ದಾನು ಇರಲ್ಲ ಅದೆಲ್ಲ ಅವ್ರದ್ದು. ಅದೆಲ್ಲ ಅದು ಏನಾಯ್ತು ಅಂತ ಗೊತ್ತಿಲ್ಲ, ಇಲಿಗಳು ಸುಮಾರು ತಿಂದ್ಬಿಡ್ತು ಇವೆಲ್ಲ ನೋಡಿ, ದೊಡ್ಡ ದೊಡ್ಡದು ಇರೋದು ಇಲ್ಲಿ ನೋಡಿ. ಎಷ್ಟು ದಿನಕ್ಕೆ ಗೊಬ್ಬರ ಆಗುತ್ತೆ? ಗೊಬ್ಬರ ಇದು ಕರೆಕ್ಟ್ ಒಂದೂವರೆ ತಿಂಗಳಿಗೆ ಆಯ್ತದೆ. ಒಂದೂವರೆ ತಿಂಗಳಿಗೆ ಆಗುತ್ತಾ? ಏನೇ ತ್ಯಾಜ್ಯ ಹಾಕುದು ಈಗ ನೋಡಿ, ಬಾಳೆದೆಲ್ಲ ಹಾಕಿದ್ವಿ, ಈಗ ಒಳಗಡೆ ಎಲ್ಲ ಕೊಳತೆ ಎಲ್ಲ ಬಾಳೆದಿದ್ ನೋಡಿ, ಇಲ್ಲಿ ಸಗಣಿ ಬಗಡ ಮಾಡಿ ಹಾಕಿದರೆ ಬಾಳೆದಾಕಿದರೆ ನೋಡಿ, ಅಲ್ಲ ಬಾಳೆ ನೋಡಿ ಪೂರ್ತಿ ಒಂದೊಂದ್ ಲೇಯರ್ ಅಡಿಗೆ ತಂಕ ಐತೆ ಇದನ್ನ ಸಗಣಿ ಎಲ್ಲ. ನಾನ್ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರೈತರು ಎಷ್ಟೋ ಜನ ಎರೆಹುಳ ಮಣ್ಣು ತಿನ್ಕೊಂಡ್ ಬದುಕುತ್ತೆ ಅಂತಾರೆ. ತ್ಯಾಜ್ಯ ಎರೆಹುಳ ಅಲ್ಲ, ಎರೆಹುಳ ಮಣ್ಣಲ್ಲ, ಸಾವಯವ ತ್ಯಾಜ್ಯ ಅದಕ್ಕಿದ್ರೆ ಆ ತ್ಯಾಜ್ಯನ ತಿಂದು ನಮ್ಗೆ ಸಮೃದ್ಧವಾದಂತ ಗೊಬ್ಬರ ಕೊಡುತ್ತೆ ನೋಡಿ. ಇದಕ್ಕೆ ಉದಾಹರಣೆ ನೋಡಿ, ಇವ್ರು ಹಾಕಿರೋ ಬಾಳೆ ಬಾಳೆ ಈಗೆಲ್ಲ ಉಡಿ ಆಗ್ತಾ ಇದೆ. ಇದು ಎಷ್ಟು ದಿವಸ ಆಗಿದೆ ಸರ್? ಒಂದ್ 20 ದಿವಸ ಆಗಿದೆಯಾ? ಸರ್ ಈಗ ಮೇಲೆ ಲೇಯರ್ ತೆಗಿಬೇಕು, ಇದು ಗೊಬ್ಬರ ಮೇಲೆ ಲೇಯರ್ ತೆಗೆದು ಬಿಡ್ಬೇಕು. ಈಗ ಅಡಿಕೆಗೆ ಹಾಕ್ಬೇಕು, ಈಗ ಹಾಕ್ಬೇಕು. ಜೊತೆಗೆ ಇಲ್ಲಿ ಎರೆ ಜಲ ಅಂತ ಮಾಡ್ಕೊಂಡಿದ್ದಾರೆ ತೋರಿಸಿ ಸರ್, ಅದು ನೋಡಿ ಬತ್ತಾರ್ತಿ ಕಲೆಕ್ಟ್ ಮಾಡ್ಕೊಳ್ಳೋದು. ಹಾಂ ಇದು ಏನಕ್ಕೆ ಅಂದರೆ, ನಾವು ಸ್ಪ್ರೇನೂ ಮಾಡ್ಬೋದು ಇದನ್ನ. ಈ ಯಾವುದೇ ಒಂದು ವೆಜಿಟೇಬಲ್ ಬೆಳೆ ಅಥವಾ ಬಾಳೆಗೆ ಬೇಕಂದ್ರೆ ಸ್ಪ್ರೇನೂ ಮಾಡ್ಬೋದು. 1 ಲೀಟರ್ ಗೆ 10 ಲೀಟರ್ ಹಾಕ್ಬಿಟ್ಟು ಸ್ಪ್ರೇ ಮಾಡೋದು. 1 ಲೀಟರ್ ಎರೇಜರ್ ತಗೊಂಡ್ರೆ 10 ಲೀಟರ್ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಒಂದು ಆರೋಗ್ಯವಾಗಿ ಗಿಡ ಬರುತ್ತೆ. ಇದು ತುಂಬಾ ಅದ್ಭುತವಾಗಿ ಮಾಡ್ಕೊಬೇಕು ಇದನ್ನ ರೈತರು ಮಾಡ್ಕೊಂಡ್ರೆ. ಇದು ಏನು ಸ್ಮೆಲ್ ಕೂಡ ಇಲ್ಲ, ನಾವೇನೋ ಸ್ಮೆಲ್ ಅನ್ಕೊಂಡಿದ್ದೆ, ಯಾವುದು ಇಲ್ಲ. ಇದು ಸೇಮ್ ಎರೆಹುಳದ ನೀರು ಅಷ್ಟೇ, ನೀರು ಅಷ್ಟೇ ಸರ್. ಏನ್ ಖರ್ಚು ಬರ್ಬೋದು ನೀವು ಇದನ್ನ ಮಾಡ್ಕೊಳಕ್ಕೆ ಸರ್? ಇದು ಫಸ್ಟ್ ಖರ್ಚು ಆಯ್ತು, ಈಗ 2 ಬ್ಯಾಗ್ ಮಾಡಿದ್ ಇಲ್ಲೊಂದು ಅಲ್ಲೊಂದು ಐತೆ. ಫಸ್ಟ್ ಅದೇ ಇದು ಮಾಮೂಲಿ ಮೆಟೀರಿಯಲ್ ಇದಕ್ಕೆ ಖರ್ಚು ಬೀಳೋದು, ಇನ್ನೆಲ್ಲ ಫ್ರೀ ಅಲ್ಲ, ಫ್ರೀ ಇದೊಂದೇ ಬೇಕಿರೋದು ನಮ್ಗೆ. ನೋಡಿ
ಎರೆಹುಳು ಮಾಡ್ಕೊಬೇಕಂದ್ರೆ ನೆರಳು ಬೇಕು, ನೆರಳು ಬೇಕು ಮೇನ್. ಅವ್ರು ಏನ್ ಮಾಡಿದಾರೆ ಅಂದ್ರೆ ಮೇಲೆ ಜೀರೋ ಬಜೆಟ್ ಅದು ಸ್ಟಾರ್ಟ್. ಇದು ಒಂಚೂರು ಹಾಕಿ ಸರ್ ಹಿಂಗೆ ಅಂತ ಅಲ್ಲಿ ಏನಿಲ್ಲ, ಎಲ್ಲಿ ಸಿಗಿಸ್ಬಿಡೋದು ಅಷ್ಟೇ, ಅರ್ಧ ಹೋಗ್ಬಿಟ್ಟಿತ್ತು. ಇಲ್ಲ ಇಲ್ಲ ಏನಾಗಲ್ಲ. ನೋಡಿ ಈ ರೀತಿ ನೆರಳು ಮಾಡ್ಕೊಂಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ವೀಕ್ಷಕರೇ, ರೈತ ಬಾಂಧವರೇ, ಇದನ್ನು ಗಮನಿಸ್ತಾ ಇದ್ರೆ ಸಾವಯವ ಕೃಷಿಯಲ್ಲಿ ನೀವು ಇದೇ ರೀತಿ ನಿಮ್ಮ ತೋಟಕ್ಕೆ ನಿರ್ವಹಣೆ ಮಾಡಬೇಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಸರಿ ನಾವು ಮಣ್ಣು ಪರೀಕ್ಷೆ ಕೂಡ 6 ಪರೀಕ್ಷೆಗಳನ್ನ ಭೌತಿಕವಾಗಿ ಉಚಿತವಾಗಿ ಮಾಡಿಕೊಡ್ತೀವಿ ತೋಟಗಳಲ್ಲಿ. ನಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀನಿ, 9606989720. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.